ಕೊರೋನಾ ಹೆಚ್ಚಾಗ್ತಾ ಇರೋ ಕಾರಣ ರಾಜ್ಯದಲ್ಲಿ ವಿಧಿಸಲಾಗಿದ್ದ ವೀಕೆಂಡ್ ಕರ್ಫ್ಯೂ ಅನ್ನು ಕೊನೆಗೂ ಸರ್ಕಾರ ರದ್ದು ಮಾಡಿ ತನ್ನ ನಿರ್ಧಾರ ಪ್ರಕಟ ಮಾಡಿದೆ ವೀಕೆಂಡ್ ಕರ್ಫ್ಯೂ ನಿಂದ ಸಾಕಷ್ಟು ನಷ್ಟವಾಗ್ತಾ ಇದ್ದು ರದ್ದು ಮಾಡುವಂತೆ ವರ್ತಕರು ಸೇರಿದಂತೆ ಹಲವು ಕ್ಷೇತ್ರಗಳಿಂದ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಕೇಳಿ ಬಂದಿತ್ತು ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಕೋವಿಡ್ ಮಾರ್ಗಸೂಚಿಯಲ್ಲಿ ಬದಲಾವಣೆ ಮಾಡಿ ವೀಕೆಂಡ್ ಕರ್ಫ್ಯೂ ಅನ್ನು ರದ್ದು ಮಾಡಿದೆ ಹಾಗಿದ್ರೆ ಬನ್ನಿ ಸರ್ಕಾರದ ಈ ನಿರ್ಧಾರದ ಕುರಿತು ಶಿವಮೊಗ್ಗದ ಜನತೆ ಏನು ಹೇಳಿದ್ದಾರೆ ನೋಡೋಣ ಇವತ್ತಿನ ಜನಮತದಲ್ಲಿ ಅಲ್ಲಣ್ಣ ಈಗ ಲಾಕ್ ಡೌನ್ ಮಾಡ್ತಾರೆ ವ್ಯಾಪಾರ ಮಾಡಿದವರಿಗೂ ಲಾಕ್ ಡೌನ್ ಮಾಡಬೇಕು ಓಡಾಡೋಕ್ಕೂ ಲಾಕ್ ಡೌನ್ ಮಾಡಬೇಕು ವ್ಯಾಪಾರ ಮಾಡಿದವರು ಮಾತ್ರ ಮಾಡ್ರಿ ಓಡಾಡ ಜನ ಮಾತ್ರ ಓಡಾಡಬೇಡ್ರಿ ಅಂದ್ರೆ ವ್ಯಾಪಾರ ಹೆಂಗಾಗುತ್ತೆ ಹ ಜಿನ್ಸಿ ಅಂಗಡಿ ತೆಗೆದಿರಬೇಕು ಬ್ರಾಂಡ್ ಅಂಗಡಿ ಮುಚ್ಚಿರಬೇಕು ಈಗೆಲ್ಲ ಪಿಟ್ರತನೇ ವ್ಯಾಪಾರ ಮಾಡಕ್ಕೆ ಅದು ತೆಗೆದಿ ಇದು ಮುಚ್ಚು ಇದು ತೆಗೆದಿ ಅದು ಮುಚ್ಚು ಅಂದ್ರೆ ಜನ ಹೆಂಗ್ ಬದುಕ್ತಾರೆ ತಗದ್ರೇನು ಒಳ್ಳೆದೇ ಲಾಕ್ ಡೌನ್ ಮಾಡಿದ್ರೇನು ಒಳ್ಳೆದೇ ಮಾಡಿದ್ರೆ ಬಂದಾಬಸ್ತ ಮಾಡಬೇಕು ಇಲ್ಲಂದ್ರೆ ಪೂರ ತಗಿಬೇಕು ಈ ತಗದ್ರೇನೆ ಒಳ್ಳೆದು ಸುಂಕೆ ಕೆಲಸಕ್ಕೆ ಇಲ್ಲ ಬಡರು ಬಗರೆಲ್ಲ ಸಾಯ್ತಾರೆ ಕೆಲಸ ಬಿಟ್ಟು ಕೆಲಸ ಮಾಡ್ಕಂತ ಇರ್ತಾರೆ ಅವರಿಗೆ ದುಡಿಮೆ ಇಲ್ಲ ಎಲ್ಲ ಲಾಕ್ ಡೌನ್ ಲಾಕ್ ಡೌನ್ ಅಂತ ವಾರದ 4 ದಿನ 2 ದಿನ ಹೀಗೆ ಮಾಡ್ಕಂತ ಹೋದ್ರೆ ಮುಂದೆ ಕಷ್ಟ ಆಗುತ್ತೆ ಜನ ಬಡರು ಬಗರಿಗಳಿಗೆ ಅದಕ್ಕೆ ತಗೆದು ಉತ್ತಮ ಯುಟೆನ್ ಕಲ್ಪಿನ ಈಗ ಬೇಡ ನೈಟ್ ವ್ಯಾಪಾರ ಮಾಡಿದ್ರೂ ಬೀದಿ ಬದಿ ವ್ಯಾಪಾರ ಮಾಡಿದ್ರೂ ಎಲ್ಲರಿಗೂ ಒಂದು ಅವಕಾಶವಿದೆ ಅದಕ್ಕಾಗಿ ಎಲ್ಲ ತುಂಬ ಬಡವರಿದ್ದಾರೆ ಅದಕ್ಕೆ ಕಾರಣದಿಂದ ಎಲ್ಲರಿಗೂ ಒಳ್ಳೆಯದು ವೇಟಿಂಗ್ ಕಲ್ಪಿ ಬೇಡ ಕ್ಯೂ ಕ್ಯಾನ್ಸಲ್ ಮಾಡಿದ್ ಒಂತರ ಒಳ್ಳೆದಾಯ್ತು ಬಿಕಾಸ್ ಇಲ್ಲಿ ಸ್ಟ್ರೀಟ್ ಅಲ್ಲಿ ಈ ತರ ಮಾರಾಟ ಮಾಡೋರಿಗೆಲ್ಲ ಒಂತರ ಈಗ ಫುಲ್ ಲಾಕ್ ಮಾಡ್ಕೊಂಡಿ ಅವರಿಗೂ ಪಾಪ ಮನೆಯಲ್ಲಿ ಊಟ ಮಾಡ್ಲಿಕ್ಕೆಲ್ಲ ದುಡ್ಡು ಬೇಕಾಗಿರುತ್ತೆ ಸೋ ಅವರಿಗೆಲ್ಲ ಒಳ್ಳೆದಾಯ್ತು ಅನ್ಬೋದು ಒಂದು ರೀತಿಯಿಂದ ಇನ್ನೊಂದು ರೀತಿಯಿಂದ ನಾವು ಕೊರೋನಾ ಇರೋದ್ರಿಂದ ನಾವು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರಬೇಕು ಒಂದು ರೀತಿಯಿಂದ ಕೆಟ್ಟದೇ ಒಂದು ರೀತಿಯಿಂದ ಒಳ್ಳೆದಾಯಿತು ಆಮೇಲೆ ನಮಗೂ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಮ್ಗೆ ಹಾಲಿಡೇ ಸಿಗುತ್ತೆ ಅಂತ ಇತ್ತು ಬಟ್ ನಾಳೆ ಏನಾಗುತ್ತೆ ಡಿಸಿಷನ್ ಗೊತ್ತಿಲ್ಲ ಸಮ್ವಾಟ್ ಅಡ್ವಾಂಟೇಜ್ ಕೂಡ ಡಿಸ್ಅಡ್ವಾಂಟೇಜ್ ಕೂಡ ಒಳ್ಳೆದಾಯಿತು ಒಂಥರ ಆದರೂ ಈ ಲಾಕ್ಡೌನ್ ಎಲ್ಲ ಮಾಡಬಾರ್ದು ನನ್ನ ಪ್ರಕಾರ ಸೊ ಮಾಡಿದ್ರೆ ಒಳ್ಳೆಯದೇ ಮಾಡದೇ ಇದ್ರೆ ಒಳ್ಳೆಯದೇ ನಮ್ಮ ಜನ ನಮ್ಮದು ಕಂಟ್ರೋಲಲ್ಲಿ ನಾವಿರಬೇಕು ಮತ್ತು ನಮ್ಮ ಸುರಕ್ಷತೆ ನಾವೇ ಕಾಪಾಡ್ಕೋಬೇಕು ಸೊ ಸೊಸೈಟಿ ಅದು ಇದು ಇವು ಎಲ್ಲ ಜನನ ಕನ್ಸಿಡರ್ ಮಾಡಿಕೊಂಡ್ರೆ ಗೌರ್ಮೆಂಟ್ ಒಳ್ಳೆ ಡಿಸಿಷನ್ ತೊಗೋಬೇಕು ನನ್ನ ಪ್ರಕಾರ ಸೊ ಎಲ್ಲ ನಮಗೆ ಬೆನಿಫಿಟ್ ಆಗೋ ಥರನೂ ಮಾಡಬೇಕು ಮತ್ತು ಎಲ್ಲರ ಸೇಫ್ಟಿನೂ ನೋಡಬೇಕು ಶನಿವಾರ ಭಾನುವಾರ ತೆಗ್ದಿದ್ದು ಒಳ್ಳೇದಾಯ್ತು ಅನುಕೂಲ ಎಲ್ಲ ಮಾಸ ಹಾಕೊಂಡು ಇದು ಮಾಡೋಣ ಅಂತ ವ್ಯಾಪಾರ ಇಲ್ಲ ಸರ್ ಬಿಸ್ನೆಸ್ ಇಲ್ಲ ಬಡವರು ಒಳ್ಳೇದು ಆದೇಶ ಮಾಡಿದ ಒಳ್ಳೆ ಒಳ್ಳೆ ಇದು ಒಳ್ಳೆ ತೀರ್ಮಾನ ಅದು ಹಾಗೆ ಬೀದಿ ಬದಿ ವ್ಯಾಪಾರ ಮಾಡೋರಿಗೆ ಒಳ್ಳೆ ಅವಕಾಶ ಇದು ಇದೇ ಇದ್ರೆ ಒಳ್ಳೇದು ಇನ್ನಷ್ಟು ವ್ಯಾಪಾರಗಳು ಆಗುತ್ತೆ ಮತ್ತು ಹೋಟ್ಲು ಹೋಟ್ಲವ್ರಿಗೂ ಮತ್ತು ಅನುಕೂಲ ಆಗುತ್ತೆ ಇದು ಮತ್ತು ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೂ ಅನುಕೂಲ ಆಗುತ್ತೆ ಇದು ವೀಕೆಂಡ್ ಕರ್ಫ್ಯೂ ಕ್ಯಾನ್ಸಲ್ ಮಾಡಿದ್ದಕ್ಕೆ ಆಟೋ ಡ್ರೈವರು ಈ ತರಕಾರಿ ಮಾರೋರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಬಡ ಕಾರ್ಮಿಕರು ಏನಿರ್ತಾರೆ ಎಲ್ಲ ಅವರಿಗೆ ಅನುಕೂಲ ಆಗುತ್ತೆ ಇದು ಇವರು ಪ್ರತಿ ವಾರ 2 ದಿವಸ ಅಂತ ಅಂದರೆ ಆ 2 ದಿವಸ ದುಡಿಮೆ ಹೋಗ್ಬಿಟ್ರೆ ನಾವು ಕಟ್ಟೋ ಲೋನ್ ಆಟೋದು ಮತ್ತು ಬೇರೆದು ಏನು EMIಗಳೆಲ್ಲ ಏನಿರುತ್ತೆ ಅದಕ್ಕೆ ಮತ್ತು ಬಡ್ಡಿ ಮೇಲೆ ಬಡ್ಡಿ ಬಡ್ಡಿ ಮೇಲೆ ಬಡ್ಡಿ ಅವ್ರು ಹಾಕಿ ನಮಗಿನ್ನೂ ಜಾಸ್ತಿ ಆಗಿ ನಮಗಿನ್ನೂ ತೊಂದರೆಗಳು ಆಗತ್ತೆ ವಿನಃ ಇದರಿಂದ ಈ ವೀಕೆಂಡ್ ಕರ್ಫ್ಯೂಯಿಂದ ಏನೂ ಉಪಯೋಗ ಇಲ್ಲ ಈಗ ಏನಿದೆ ಅವರು ಮಾಸ್ಕ್ ಹಾಕೋದು ಸ್ಯಾನಿಟೈಸ್ ಬಳಸೋದನ್ನು ಅವ್ರು ಸ್ಟ್ರಿಕ್ಟಾಗಿ ಮಾಡಿದ್ರೆ ಅದು ಅಷ್ಟೇ ಸಾಕು ಅಂತ ನಾನು ಹೇಳ್ತೀನಿ ನಾವು 2 ವಾರದಿಂದನೂ ಇದೇ ರೀತಿ ಸೀದಾ ಮನೇಲಿ ಕುತ್ಕೊಂಡು ಕಾಲ ಕಳೀತಾ ಇದ್ವಿ ಏನೂ ದುಡಿಮೆ ಇಲ್ಲ ಇದರಿಂದ ಹಾಗಾಗಿ 2 ದಿವಸ ಇವತ್ತು ಈ ಸಲ ತೆಗ್ದಿರೋದ್ರಿಂದ ನಮಗೆ ಒಳ್ಳೆ ಅನುಕೂಲ ಆಗಿದೆ ಯಾಕೆಂದರೆ ನಾವು ಡೈಲಿ ಡೈಲಿ ದುಡ್ದು ನಾವು ಅವತ್ತಿಂದ ಅವತ್ತು ನಾವು ಇದು ಮಾಡೋದು 2 ದಿವಸ ರಜೆ ಮಾಡಿದ್ರೆ ನಾವು ವಾರ ಇಡೀ ಏನು ಮಾಡಿರ್ತೀವಿ ಏನೂ ಉಪಯೋಗಕ್ಕೆ ಬರಲ್ಲ ಆ 2 ದಿವಸ ಮತ್ತು ಸಾಲ ಮಾಡಿ ಮತ್ತು ಸೋಮವಾರ ನಾವು ಗ್ಯಾಸ್ ಹಾಕ್ಸ್ಕೊಂಡು ಬರಬೇಕು ಆ ಥರ ಸಮಸ್ಯೆಗಳಿದಾವೆ ನಮ್ಮದು ಅದು ಹೇಳಕ್ಕೆ ಹೋದರೆ ತುಂಬ ಸಮಸ್ಯೆಗಳಿದ್ದಾವೆ ಇದು ತೆಗ್ದಿದ್ದು ಭಾರಿ ಒಳ್ಳೆಯದಾಯಿತು ಎಲ್ಲರಿಗೂ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲ ಭಾರಿ ಒಳ್ಳೆಯದಾಗಿದೆ ಇನ್ಮೇಲೆ ಹೀಗೆ ಮಾಡಿ ಅಣ್ಣ ದೇವ್ರು ಒಳ್ಳೇದು ಮಾಡಲಿ ಅವರಿಗೆ ವೀಕೆಂಡ್ ಕರ್ಫ್ಯೂ ಆಗಿ ಕರ್ಫ್ಯೂ ಕರ್ಫ್ಯೂ ಬಿದ್ದುಬಿಡಿ ಸತ್ತೋಗ್ಬಿಡಿ ನಾವು ಸಾಲಗಾರ ಆಗಿಬಿಟ್ಟಿದ್ದೀವಿ ಕರ್ಫ್ಯೂ ಏನಾದ್ರು ಬಿಡ್ರಿ ನೋಡಿರಿ ಶನಿವಾರ ಅಂತೇಳಿ ನಾಳೆ ಶುಕ್ ಇವತ್ತೇ ಸಂಜೆಯಿಂದ ಮಾಲೆಲ್ಲ ಕಮ್ಮಿ ರೇಟಿಗೆ ಮಾಡಿಬಿಡ್ತಾ ಇದ್ದೀವಿ ಮತ್ತು ನಾಳೆ ನಾಡಿದ್ದು ಬಂದ್ ಏನೂ ಇಲ್ಲ ಅಂತೇಳಿ ಈಗ ನೀವು ಹೇಳಿದಿಗೆ ಖುಷಿ ಆಯಿತು ಕರ್ಫ್ಯೂನೇ ಬೇಡ ಸರ್ ಏನೋ ಹೆಂಗೋ 50 ರೂಪಾಯಿ ದುಡಿಮೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ 200-300 ರೂಪಾಯಿ ಅಷ್ಟೇ ಸಾಕು ಜಾಸ್ತಿ ಏನು ಬೇಡ ಹಾಂ ಅನುಕೂಲನೇ ಅದು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅದು ಏನಪ್ಪ ಅಂದರೆ ಸುಮ್ಮನೆ ಅದು ಇದು ಓಡಾಡೋರು ಓಡಾಡ್ತಾನೆ ಇರ್ತಾರೆ ಮಾಡೋರು ಮಾಡ್ತಿರ್ತಾರೆ ಜನ ಏನಪ್ಪ ಅಂದರೆ ಮಾಸ್ಕ್ ಗೀಸ್ಕ್ ಹಾಕ್ಕೊಂಡು ಅವ್ರ ರಕ್ಷಣೆಯಲ್ಲಿ ಇರಬೇಕು ಅಲ್ಲ ತೊಂದ್ರೆನೇ ಅದು ವೀಕೆಂಡ್ ಇದು ಮಾಡೋದ್ರಿಂದ ಸೋಮವಾರಕ್ಕೂ ಓಡ್ತಾ ಶನಿವಾರ ಭಾನುವಾರ ಸೋಮವಾರ ಜನಕ್ಕೆ 3 ದಿನ ಇದಾಗುತ್ತೆ ಒಂದಿನ ರಜೆ ಮಾಡಿದರೆ
ಹಾಗಾಗಿ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಕೊರೋನಾದ ಬಗ್ಗೆ ಲಾಕ್ಡೌನ್ ಮಾಡಿರೋದ್ರಿಂದ ಜನಗಳಿಗೆ ತೊಂದರೆ ಆಗಿತ್ತು. ಇವತ್ತು ನಿರ್ಣಯ ತಗೊಂಡಿರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ಈ ಬರೀ 2 ದಿವಸ 3 ದಿವಸಕ್ಕೆ ಕೊರೋನಾ ಜಾಸ್ತಿ ಆಗೋದ್ರದ್ದು ತಪ್ಪು ಕಲ್ಪನೆ. ಅದು ಆಗದಾದರೆ ಯಾವ ದಿವಸ ಬೇಕಾದ್ರೂ ಆಗುತ್ತೆ. ಸೋಮವಾರದಿಂದ ಶುಕ್ರವಾರ ತನಕನೂ ಆಗುತ್ತೆ. ಬರೀ ಶುಕ್ರವಾರ ಶನಿವಾರ ಭಾನುವಾರ ಅಷ್ಟೇ ಕೊರೋನಾ ಬರೋಲ್ಲ, ಎಲ್ಲ ದಿವಸನೂ ಬರುತ್ತೆ. ಎಲ್ಲ ರಾಜಕೀಯದವರು ಎಲ್ಲ ಕಾರ್ಯಕ್ರಮಗಳು ಮಾಡ್ತವೆ, ಎಲ್ಲ ವರ್ತಕರಿಗೆ ಮಾತ್ರ ತೊಂದರೆ ಕೊಡ್ತಾ ಇದ್ದಾರೆ. ಎಲ್ಲ ರಾಜಕೀಯದವರು ಬರ್ತ್ಡೇ ಕಾರ್ಯಕ್ರಮಗಳು ಎಲ್ಲದೂ ಮಾಡ್ತಾ ಇದ್ದಾರೆ, ಜಾತ್ರೆಗಳು ಮಾಡ್ತಾ ಇದ್ದಾರೆ. ಇದೇನಪ್ಪ ಅಂದರೆ ಹೊಡ್ತಾ ಇರೋದು ಕಾರ್ಮಿಕರಿಗೆ, ವ್ಯಾಪಾರಸ್ಥರಿಗೆ, ಉದ್ಯೋಗ ಮಾಡೋರಿಗೆ, ಕೂಲಿ ದಿನಕೂಲಿಯರಿಗೆ, ಅವ್ರಿಗೆ ಮಾತ್ರ ತೊಂದರೆ ಆಗ್ತಾ ಇದೆ. ಇವಾಗ ನಿರ್ಣಯ ತಗೊಂಡಿರೋದು ಎಲ್ಲರಿಗೂ ಒಳ್ಳೆಯದಾಗಿದೆ, ಎಲ್ಲರಿಗೂ ಸಂತೋಷ ಇದೆ. 3 ದಿವಸದಿಂದ ಊರಿಂದ ಊರಿಗೆ ಹೋಗೋರಿಗೂ ತಪ್ಪಿಸಿದ್ದಾರೆ, ಜನಗಳಿಗೆ ಒಳ್ಳೇದಾಗುತ್ತೆ. ಇದರಿಂದ ಕಮ್ಮಿ ಆಗಿದೆಯಾ ಇಲ್ಲ ತಾನೇ, ಎಲ್ಲದೂ ಜಾಸ್ತಿ ಆಗಿದೆ ಅಲ್ಲ ಹೇಳೋದು. ಅದು ಏನು ಗೊತ್ತಾ, ಲಾಕ್ಡೌನ್ ಮಾಡೋದ್ರಿಂದ ಜನಗಳಿಗೆ ತೊಂದರೆ ಆಗಿದೆ, ದೂರದಿಂದ ಹೋಗೋರಿಗೆ ಬರೆಯವರಿಗೆ ಎಲ್ಲರಿಗೂ ತೊಂದರೆ ಆಗಿದೆ. ಇದು ಲಾಕ್ಡೌನ್ ತೆಗೆದ್ರಲ್ಲ ಅನ್ನೋದು ಖುಷಿಯಾಗಿದೆ ಅಷ್ಟೇ, ಒಳ್ಳೇದಾಗಿದೆ. ಲಾಕ್ಡೌನ್ ಆಗಿರೋದ್ರಿಂದ ಜನಸಾಮಾನ್ಯರಿಗೆ ಭಾರಿ ಹೊರೆ ಆಗಿದೆ. ಲಾಕ್ಡೌನ್ ಮಾಡಿದ್ರೆ ಒಂದು ಕೊರೋನಾ ಕಂಟ್ರೋಲ್ ಆಗೋ ಟೈಮ್ ತನಕನಾದ್ರೂ ಮಾಡ್ಬೇಕು. 2 ದಿವಸ 1 ದಿವಸ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಮಾಡಿದ್ರೆ ಒಂದು ವಾರ 11 ದಿವಸ ಏನದು ಹಬ್ಬತ್ತೆ, ಎಷ್ಟು ದಿನಗಳ ಹಬ್ಬತ್ತೆ ಅಂತ ಇರುತ್ತಲ್ಲ, ಅಷ್ಟು ದಿನಗಳನ್ನು ಆ ಒಸರಿ ಮಾಡಿ ಕಂಟ್ರೋಲ್ ಮಾಡೋದು, ಆ ಥರ ಕಂಟ್ರೋಲ್ ಮಾಡಬೇಕು. 1 ದಿವಸ 2 ದಿವಸ ಮಾಡೋದು ಯಾವುದೇ ಕಾರಣಕ್ಕೂ ಇದು ಕೊರೋನಾ ಕಂಟ್ರೋಲ್ ಆಗೋಲ್ಲ. ಕಂಟ್ರೋಲ್ ಆಗೋದಾದರೆ ನೀವು 15 ದಿವಸ ಅದೇ ಏನು 11 ದಿವಸ ಏನಿದೆ ಅದು ಹಬ್ಬದಂಗೆ ಮಾಡಿದ್ರೆ ಅದೊಂದು ತಗ್ಬದಿ ಬರ್ಬೋದು. ಇಲ್ಲಾಂದರೆ ಸುಮ್ಮನೆ ಮಾಡೋಕೆ ಹೋಗಬೇಡಿ. ಮಾಡೋಂಗಿದ್ರೆ ಪೂರ್ತಿ ಇದನ್ನು ಲಾಕ್ಡೌನ್ ಅಂದರೆ ಒಂದು ಸ್ವಲ್ಪ ದಿನ ಅದು ಪೂರ್ತಿ ಕಂಟ್ರೋಲ್ ಆದ ತನಕ ಮಾಡಿ, ಇಲ್ಲ ಅಂದರೆ ಲಾಕ್ಡೌನ್ ಯಾವುದೇ ಕಾರಣಕ್ಕೂ ಮಾಡಬೇಡಿ. ದಯವಿಟ್ಟು ಜನಸಾಮಾನ್ಯರಿಗೆ ಹೊರತಾಗ್ತಾ ಇದೆ. ಮಾಡಿದ್ರೆ ಕಂಪ್ಲೀಟ್ ಕಂಟ್ರೋಲಾಗಿ ಮಾಡಿ, ಇಲ್ಲ ಅಂದರೆ ಈಗ 2 ದಿವಸ ಬಿಡೋದು 1 ದಿವಸ ಬಿಡೋದು ಈ ಥರ ಮಾಡೋಕೆ ಹೋಗಬೇಡಿ ಅಂತ ನನ್ನ ಬೇಡಿಕೆ. ಒಂದು ದಿವಸ ಚಳಿ ಆಗುತ್ತೆ, ಸ್ವಲ್ಪ ದಿನ ಚಳಿ ಆಗುತ್ತೆ, ಮತ್ತೆ ಚಳಿ ಇರಲ್ಲ, ಸಾಯಂಕಾಲ ಟೈಮ್ ಚಳಿ ಬರುತ್ತೆ, ಬೆಳಗ್ಗೆ ಚಳಿ ಇರಲ್ಲ, ಬೆಳಗ್ಗೆ ಚಳಿ ಇರೋದ್ರೆ ಸಾಯಂಕಾಲ ಚಳಿ ಆಗಲ್ಲ. ಹಿಂಗಾಗಿ ಅದು ವಾತಾವರಣದಲ್ಲೇ ಇದಾಗಿರೋದ್ರಿಂದ ಅದನ್ನು ತೀರಾ ಮನಸ್ಸಿಗೆ ಜಾಸ್ತಿ ಒತ್ತಡ ಕೊಡ್ದಂಗೆ ಸ್ವಲ್ಪ ಕಾಯಿಲೆ ಹೆದರ್ಸ್ಬೇಡ್ರಿ. ಇದನ್ನು ಒಳ್ಳೆ ವೈದ್ಯಕೀಯ ಟ್ರೀಟ್ಮೆಂಟ್ಗೆ ನಾನು ರೆಫರ್ ಮಾಡ್ಬೇಕಾಗಿ ವಿನಂತಿ. ಅದರಿಂದ ಒಳ್ಳೇದು, ಬಡ ಬಗರಿಗೆಲ್ಲ ಒಂಚೂರು ಬದುಕಾಯ್ಕೆ ಅನುಕೂಲ ಆಗುತ್ತೆ. ಇವತ್ತಿನ ರೇಟೆಲ್ಲ ಗಗನದಲ್ಲಿದ್ದಾವೆ, ಯಾವ ಬಡ್ತದೆ ಯಾವ ಕಡಿಮೆ ರೇಟಿಲ್ಲ. ಏನಪ್ಪ ಅದು ಜವಾಬ್ದಾರಿಯಿಂದ ಮಾಸ್ಕ್ ಹಾಕ್ಯಂದು ಅಂತರ ಒಂದು ಕಾಪಾಡ್ಕೊಂತ ಎಲ್ಲರೂ ಜಾಗ್ರತೆಯಿಂದ ಇರೋದು ಒಳ್ಳೆಯದು. ಯಾಕೆ ಗೊತ್ತಾ, ನಮ್ಮ ಉದ್ದೇಶಕ್ಕಾಗಿ ಸರ್ಕಾರ ಆದೇಶ ಮಾಡಿದೆ, ಆದೇಶಕ್ಕೆ ನಾವೆಲ್ಲರೂ ಪಾಲನೆ ಭಾಗಿದಾರರಾಗಿ ಮಾಸ್ಕ್ ಧರಿಸ್ಕೊಂಡು ಎಲ್ಲರೂ ಅಂತರ ಕಾಪಾಡ್ಕೊಂಡು ಜೀವನವನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗೋದು ನಮ್ಮೆಲ್ಲರ ಜಾಧ್ಯ ಕರ್ತವ್ಯ ಆಗಿರೋದ್ರಿಂದ ಸರ್ಕಾರಕ್ಕೊಂದು ಅಭಿನಂದನೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.